ಶಿಲೆ ಅಂತ ಹೇಳಿದ್ರ ಮೇಲೆ ಈ ಕೆತ್ತನೆ ಬಿಡಿಸುವಂಥ ಪ್ರಯತ್ನ ಮಾಡಿದೆ. ಅಲ್ಲಿಯೊಬ್ಬರು ನಮ್ಮ ಮಿತ್ರರು ಗುಣವೆಂಕಟೇಶ್ವರ ಅಂತ, ಅವರು ಮತ್ತು ಅವರ ಶಿಷ್ಯರು ಇದನ್ನೆಲ್ಲ ಮಾಡ್ತಾ ಹೋಗಿದ್ದಾರೆ. ಅದಕ್ಕೆ ಪ್ರಕೃತಿಯಲ್ಲಿ ಲಭ್ಯವಾಗಿರುವಂಥ ಕಲ್ಲುಗಳನ್ನು ಇಟ್ಟುಕೊಂಡಿದ್ದೇವೆ ನಾವು, ಅದರ ರೂಪವನ್ನು ಕೆಡಿಸಲಿಲ್ಲ, ಅದು ಹಾಗೆ ಇದೆ. ಆದರೆ ಆ ಕಲ್ಲಿನೊಳಗೆ ರಾಮ ಇದ್ದಾನೆ, ಹನುಮಂತ ಇದ್ದಾನೆ, ಇಡೀ ರಾಮಾಯಣ ಇದೆ ಅಂತ ತೋರಿಸಿದ್ದೇವೆ. ನಮ್ಮ ದೇಶದಲ್ಲಿ ಹೇಳಬೇಕಾದ್ರೆ ಈ ಮಣ್ಣಿನ ಕಣಕಣದಲ್ಲಿ, ಆಮೇಲೆ ಕಲ್ಲಿನ ಕಣಕಣದಲ್ಲಿ, ಎಲ್ಲ ಪ್ರಕೃತಿಯ ಭಾಗಗಳಲ್ಲಿ ದೇವರಿದ್ದಾನೆ ಅಂತ ನಮ್ಮ ನಂಬಿಕೆ. ಈಗ ಈ ಕಲ್ಲುಗಳನ್ನು ನೋಡಿದರೆ ನಮಗೆ ಅನ್ನಿಸ್ತದೆ ಇಲ್ಲೂ ಇದ್ದಾನೆ, ರಾಮ ಇದ್ದಾನೆ, ಹನುಮಂತ ಇದ್ದಾನೆ ಅಂತ ಹೇಳುವ ರೀತಿಯಲ್ಲಿ ಅದನ್ನು ಪ್ರಕೃತಿ ಏನು ನಮಗೆ ಕೊಟ್ಟಿದೆ ಅದನ್ನು ಹಾಗೆ ಇಟ್ಟುಕೊಂಡು ಪ್ರಕೃತಿಯ ಜೊತೆಯಲ್ಲಿ ಈ ನಮಗೆ ನಮ್ಮ ದೇಶದ ಇತಿಹಾಸ ಏನು ಹೇಳಿದೆ ಆ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನ ನಡೆದಿದೆ.
ಪ್ರಾರಂಭ ಆಯ್ತು ಅಂತ ನಮಗೇನು ಗೊತ್ತಿಲ್ಲ. ನಮ್ಮನ್ನು ಇಂಗ್ಲೀಷರು ಸ್ವಲ್ಪ ತಮಾಷೆ ಮಾಡ್ತಾ ಇದ್ರು, ನೀವು ಯಾವಾಗ ಹುಟ್ಟಿದ್ರು ಅಂತ ನಮಗೆ ಗೊತ್ತಿಲ್ಲ, ನಿಮಗೆ ಒಬ್ಬ ದೇವರು ಅಂತ ಇಲ್ಲ, ನಿಮಗೆ ಒಂದು ಪೂಜಾ ಪದ್ಧತಿ, ಯಾರಾದರೂ ಒಬ್ಬ ಸಂಸ್ಥಾಪ ಪಂಚಮೃತದಲ್ಲಿ ರಾಮಾಯಣದ ಮನಸೋದ್ಯಾನ ಮತ್ತು ಹನುಮಾನ್ ಮಾನಸೋದ್ಯಾನ. ರಾಮಾಯಣ ಮಾನಸೋದ್ಯಾನದಲ್ಲಿ ರಾಮನ ಬಾಲ್ಯದಿಂದ ಪಟ್ಟಾಭಿಷೇಕದವರೆಗೆ ಎಲ್ಲ ಸನ್ನಿವೇಶಗಳನ್ನು ಶಿಲೆಗಳಲ್ಲಿ ಕೆತ್ತುವಂಥದ್ದು. ಅದೇ ರೀತಿಯಲ್ಲಿ ಹನುಮಂತನ ಜೀವನ ಚರಿತ್ರೆ, ಹನುಮಂತನ ಬಾಲ್ಯದಿಂದ ಅಂದರೆ ಅಂಜನಾದೇವಿಗೆ ವರಸಿಕ್ಕು ಅಲ್ಲಿಂದ ಹನುಮಂತನ ಪೂರ್ತಿ ಜೀವನ ಚರಿತ್ರೆ ಇದರಲ್ಲಿ ಬರ್ತದೆ. ಜೊತೆಯಲ್ಲಿ ಸುಮಾರು 100,000 ಜಾಸ್ತಿ ಗಿಡಮೂಲಿಕೆಗಳನ್ನು ಸಂಜೀವಿನಿ ವನ ಅಂತ ಹೇಳುವಂಥ ಮಾಡಿ ಅದರಲ್ಲಿ ನೆಡ್ತಾ ಇದ್ದೇವೆ. ಅದರಲ್ಲಿ ಗಿಡಮೂಲಿಕೆಗಳು ಕೂಡ ನಾಶ ಆಗ್ತದೆ, ಅದು ಸಹ ಉಳಿಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಸಂಜೀವಿನಿ ವನವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಒಂದು ಸ್ವಾಗತ ಕಚೇರಿ ಇದೆ, ಜೊತೆಯಲ್ಲಿ ಅಲ್ಲಿ ಬೇಕಾದ ಭಕ್ತರಿಗೆ ಪೂಜಾ ವ್ಯವಸ್ಥೆ. ಇದು ನಾಳೆ ಪ್ರತಿಷ್ಠೆ ಆದ ನಂತರ ಅವತ್ತು ತಂತ್ರಿಗಳು ಮತ್ತು ಎಲ್ಲರೂ ಇದ್ದುಕೊಂಡು ಒಂದು ಹೇಗೆ ಅಂತೇಳಿ ನಿಶ್ಚಯ ಮಾಡುವಂಥದ್ದು. ಅಂತೂ ದಿವಸಕ್ಕೆ ಪೂಜೆಯ ವ್ಯವಸ್ಥೆಗಳಿಗೆ ಪೂಜೆ ಮಾಡುವಂಥ ವ್ಯವಸ್ಥೆಗಳಿರ್ತವೆ, ಮತ್ತು ಮುಕ್ತವಾಗಿ ಎಲ್ಲರಿಗೂ ಪೂಜೆ ಮಾಡುವಂಥ ಅವಕಾಶಗಳನ್ನು ಕೂಡ ಕಲ್ಪಿಸ್ತಾ ಇದೆ. ಹೋರಾಟಗಾರ ಚರ್ಚಿಲ್ನೇ ಶ್ರೇಷ್ಠ. ಅಮೇರಿಕದವರಿಗೆ ಆ ದೇಶದಲ್ಲಿ ಬದಲಾವಣೆ ತಂದಂತ ಅಬ್ರಹಾಂ ಲಿಂಕನ್ ವಾಷಿಂಗ್ಟನ್ ಅವರೇ ಶ್ರೇಷ್ಠ. ರಷ್ಯಾದವರಿಗೆ ಕಮ್ಯುನಿಸ್ಟ್ ಅನ್ನು ತೆಗೆದುಹಾಕಿ ಆಧಾರದಲ್ಲೇ ಇಲ್ಲಿಯ ಜೀವನ, ಅದಕ್ಕೋಸ್ಕರ ಧರ್ಮ ಪ್ರಧಾನವಾದಂಥ ಜೀವನ ನಡೆಸ್ತಾ ಇರುವಂಥದ್ದು ಭಾರತೀಯರು ನಾವೆಲ್ಲ. ಅಂಥ ಶ್ರೇಷ್ಠವಾದಂಥ ಭಾರತ ಯಾವುದಿದೆ ಅಲ್ಲ, ಅದರ ಬದಲು ಅವರು ನೋಡಲಿಕ್ಕೆ ಬರ್ತಾ ಇರುವಂಥದ್ದು ಇಲ್ಲಿಯ ಜೀವನದ ಒಂದು ಪದ್ಧತಿ ಏನಿದೆ ಅದನ್ನು ತಿಳಿಯೋದಕ್ಕೋಸ್ಕರ, ನನ್ನನ್ನು ತಿಳಿಯೋದಕ್ಕೋಸ್ಕರ ಜಗತ್ತಿನ ಬೇರೆ ಬೇರೆ ದೇಶದ ಜನಗಳು ಬರ್ತಾ ಇದ್ದಾರೆ ಇಲ್ಲಿ. ಜಗತ್ತಿನಲ್ಲಿ ಭಾರಿ ದೊಡ್ಡ ಹಿಂಸೆ ಇದೆ ಅಂತಾದರೆ ಅವರು ಭಾರತದ ಕಡೆಗೆ ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ಲಕ್ಷಾಂತರ ಜನ ಭಾರತದ ಕಡೆಗೆ ಬರ್ತಾ ಇದ್ದಾರೆ. ಆದರೆ ಭಾರತ ಅಂತ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ನಟರದೆ ಅವರ ಧರ್ಮ ಪತ್ನಿ ಅನುಪಮರ ಜೊತೆಯಲ್ಲಿ ಅದನ್ನು ಚರ್ಚೆ ಮಾಡಿದ್ದಾರೆ ಅಂತ ಕಾಣುತ್ತೆ. ಅವ್ರದ್ದು ಒಂದು ಮುದ್ರೆ ಬಿದ್ದಿರಬೇಕು ಇಲ್ಲಿ, ಒಂದು ಹನುಮಂತನನ್ನು ಸ್ಥಾಪನೆ ಮಾಡಬೇಕಿಲ್ಲಿ. ಹನುಮಂತನ ಶಕ್ತಿ ಇಲ್ಲಿ ಸಿಗ ಅವನ ನಾಟ್ಯ ಹೆಚ್ಚೆಚ್ಚು ಆಗ್ತಾ ಹೋಯ್ತು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಬರೀ ಸಾಮಾನ್ಯ ಒಬ್ಬ ಹನುಮಂತನನ್ನು ಇಲ್ಲಿ ಬರ, ಅದಕ್ಕೋಸ್ಕರ ಒಬ್ಬ ಗುಣವಂತ ಸಿಕ್ಕಿಲ್ಲ. ಆ ಗುಣವಂತನ ಹತ್ರ ಮಾತುಕತೆ ಆಯಿತು. ಮಾನನೀಯ ಅಶೋಕ್ ಸಿಂಗಾಲ್ಜಿ ಅವರಿಗೆ ಸನ್ಮಾನವನ್ನು ಸಮರ್ಪಿಸ್ತಾ ಇದ್ದಾರೆ. ಜೈ ಶ್ರೀರಾಮ. ಧರ್ಮಶ್ರೀ ಪ್ರತಿಷ್ಠಾನಿ ಈಶ್ವರಮಂಗಲ ಪತ್ತೂರು ತಾಲೂಕು ದಾಖ ನ್ಯಾಯ ನಿಷ್ಠುರ ಅಪ್ರತಿಮ ಮಾತುಗಾರ ಅಚಲ ಹಿಮಾಚಲ ಸದೃಶ ಮೇರು ಚಿಂತನಕಾರ ರಾಮ ಜನ್ಮಭೂಮಿ ಮುಕ್ತಿ ಹೋರಾಟದ ಸೂತ್ರಧಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ನಿಮ್ಮ ಪರಿವಾರ ಹಾಗೂ ಸಂತರ ಸೇವಾ ದುರಂದರ ಹಿಂದೂ ಧರ್ಮದ ಯುಗ ಪ್ರವರ್ತನಕಾರ ಅಸ್ಪೃಶ್ಯತೆ ಮತಾಂತರ ಭಯೋತ್ಪಾದಕತೆಯ ವಿರುದ್ಧ ನಿತ್ಯ ನಿರಂತರ ಹೋರಾಟ. ಇಂದು ಅಪರೂಪದ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ. ಒಂದು ವಿಶೇಷವಾದ ಕಾರಣಕ್ಕಾಗಿ ನಾನು ವಿಮಾನ ಹಿಡಿದು ಡೆಲ್ಲಿಗೆ ಹೋಗಲೇಬೇಕಾಗಿರೋದ್ರಿಂದ ಕಜಂಪಾಡಿ ಅವರು ಇನ್ನೂ ಅನೇಕ ವಿಷಯಗಳು ಮಾತನಾಡಬೇಕು ಅಂತಿರೋದು ಭಂಗ ಆಗಿದೆ ನನ್ನಿಂದ, ಕ್ಷಮಾಪಣೆ ಕೇಳ್ತೇನೆ. ಮತ್ತು ವಿಶೇಷವಾದ ಸಂದರ್ಭದಲ್ಲಿ ನಾನು ಪೂಜ್ಯರ ನಮ್ಮ
ಹಿರಿಯರ ಅಶೋಕ್ ಸಿಂಗಲ್ಜಿ ಅವರ ಮಾತು ಕೇಳುವಂಥ ಸೌಭಾಗ್ಯ ಇಲ್ಲ. ಅನಿವಾರ್ಯವಾಗಿ ನಾನು ಈ ಸಮಾರಂಭದಲ್ಲಿ ಮಧ್ಯೆ ಹೋಗ್ತಾ ಇದ್ದೇನೆ. ಅದಕ್ಕೆ ಪೂಜ್ಯರೆಲ್ಲರೂ ನನ್ನನ್ನು ಕ್ಷಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಈ ಶುಭ ಸಮಾರಂಭದಲ್ಲಿ ಇಲ್ಲಿ ಬಂದು ಈ ಸಂಕಷ್ಟದ ಸಮಯದಲ್ಲಿ ಪೂಜ್ಯರ ಆಶೀರ್ವಾದ ಪಡೆದಿರುವಂಥದ್ದು ಒಂದು ರೀತಿ ನನಗೆ ಆನೆಯ ಬಲ ಬಂದಂತಾಗಿದೆ. ನಿಶ್ಚಿತವಾಗಿ ಈ ಸಮಸ್ಯೆಯಿಂದ ಹೊರಬರ್ತೇನೆ. ಇನ್ನು 2 ವರ್ಷ ಪೂಜ್ಯರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ನಾಡನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗೋದಕ್ಕೆ ಈ ನಾಡನ್ನು ಈ ದೇಶದಲ್ಲೇ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತೇಳಿ ಪೂಜ್ಯರು ಅಮರ ಶ್ರೀ ಕೆ ಎನ್ ಭಟ್ ಜಿ ವಿಜಯಕ್ಕೆ ರಹನೆ ವಾಲೆ ಕಿಂತು ಢಾಂಚಾ ಗಿರಾಯಾ ಗಯಾ ಉಸ್ಕೆ ಬಾರೆ ಮೇ ಕಿಸಿ ಪ್ರಕಾರ ಕಿ ಗ್ಲಾನಿ ಲೋಗೋಕ್ಕೆ ಮನ್ ಮೇ ನಹೀ ಹೋನಿ ಚಾಹೆ ಕ್ಯೋಂಕಿ ಯದಿ ಢಾಂಚಾ ನಹೀ ಗಿರ್ತಾ तो वहां पर खुदाई नहीं हो सकती थी, एक्सकवेशन से नहीं हो सकते थे. एक्सकवेशन से पता लगा कि वहां एक विशाल मंदिर था जिसको तोड़ा गया और उसी के मलबे से, उसी के अवशेष से बाबरी ढांचा खड़ा किया गया. और सुप्रीम कोर्ट के आले गया था. वैसे ही राम जन्मभूमि भगवती के रूप में हमारे लिए, तो भगवान के लिए जन्मभूमि उनकी है, हमारे लिए भगवती के समान, जगत जननी के समान है. उसका अपहरण हो गया, आज तक हम उसको प्राप्त नहीं कर सके. और हमको अभी भी संघर्ष करना है. 1942 में मैंने अनुभव किया के साथ हमारे मुसलमान समाज का कोई संबंध नहीं है.